ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯೇ ನಮೋ ನಮಃ. ಭಾಗ್ಯವ ಕೊಡೆಗರುತಿ ಭಾಗೀರಥಿ, ಭಾಗ್ಯವ ಕೊಡೆಗರುತಿ ಹರಿಪಾದನಖದಿಂದ ಹರಿದು ಬಂದಳು ಗಂಗೆ ಪರಮ ವೈಷ್ಣವರ ಸಂಘ ವರವ ಕೊಡಲೆ ತುಂಗೆ ಭಾಗ್ಯವ ಕೊಡೆಗರುತಿ. ಕಾಶಿ ಪಟ್ಟಣದಲ್ಲಿ ವಾಸ ಮಾಡುವ ದೇವಿ ಶ್ರೀಶಧರಯನಗೆ ಮೋಕ್ಷ ಕೊಡಲೆ ತುಂಗೆ ಭಾಗ್ಯವ ಕೊಡೆಗರುತಿ. ಕಮಲೇಶ ವಿಠಲನ ಮಮತೆಯಿಂದ ನೀ ಮಗಳೇ ಉತ್ತಮ ಗರುತೆಂದು ನಿನ್ನ ನಂಬಿದೆ ತಾಯೇ ಭಾಗ್ಯವ ಕೊಡೆಗರುತಿ ಭಾಗೀರಥಿ ಭಾಗ್ಯವ ಕೊಡೆಗರುತಿ. ಹೀಗೆ ಕಮಲೇಶ ವಿಠಲ ಅಂಕಿತ ಇರತಕ್ಕಂಥ ಈ ಹಾಡನ್ನು ಭಾಗ್ಯವ ಕೊಡೆಗರುತಿ ಭಾಗೀರಥಿ ನಮಗೆ ಮೋಕ್ಷ ಕೊಡಲೆ ತುಂಗೆ ಮೋಕ್ಷವನ್ನೇ ಕೊಡತಕ್ಕಂಥ ತುಂಗಾದೇವಿ ಈ ಸಲ ನಮ್ಮ ಹತ್ರನೇ ಬಂದಾಳ, ನಮ್ಮನೆ ಬಾಗಿಲಿಗೆ ಬಂದಾಳ. ಈ ತುಂಗಭದ್ರಾ ನದಿಗೆ ಈ ಸಲ ಪುಷ್ಕರ ಬಂದಿದೆ. ಇವತ್ತೇನಪ್ಪ ನೀವು ಹಾಡ ಹಾಡ್ಕೋತಿ ಕೂತ್ರಿ, ಏನು ವಿಷಯ ಹೇಳ್ತೀರಿ ಅಂತ ಅನ್ನೋದು ಗೊತ್ತಾಗಲಿಲ್ಲ ಅಂತ ಅನ್ಕೋಬೇಡ್ರಿ. ಭಾಗೀರಥಿಯ ಮಹತ್ವ, ನದಿಗಳ ಮಹತ್ವ, ನದ್ಯಾಭಿಮಾನಿ ದೇವತೆಗಳ ಮಹತ್ವ, ಆ ನದಿಗಳಿಗೆ ಯಾವ ಯಾವಾಗ ಪುಷ್ಕರ ಬರುತ್ತದೆ, ಪುಷ್ಕರ ಬಂದಾಗ ನಾವು ಏನು ಮಾಡಬೇಕು, ಈ ಸಲ ವಿಶೇಷವಾಗಿ ತುಂಗಭದ್ರಾ ನದಿಗೆ ಪುಷ್ಕರ ಬಂದಿದೆ. ಆ ಪುಷ್ಕರದ ಮಹತ್ವ ಏನು ಮತ್ತು ಆ ಪುಷ್ಕರದಲ್ಲಿ ನಾವು ಪುಷ್ಕರ ಬಂದಾಗ ಏನೇನು ಮಾಡಬೇಕು, ಆಮೇಲೆ ಪುಷ್ಕರದಲ್ಲಿಯೇ ಸ್ನಾನ ಮಾಡಿದರೆ ಏಕೆ ವಿಶೇಷತೆ, ಆ ಪುಷ್ಕರದಲ್ಲಿಯೇ ನಾವು ಸ್ನಾನ ಮಾಡೋದರಿಂದ, ಯಾಕಂದರೆ ನದಿ ಒಳಗೆ ಯಾವಾಗಲೂ ನಾವು ಯಾವಾಗಾರ ಎಲ್ಲಾರ ದೇವಸ್ಥಾನಕ್ಕೆ ಹೋದಾಗ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋದಾಗ ನದಿ ಸ್ನಾನ ಮಾಡ್ತೀವಿ. ಆದರೆ ಪುಷ್ಕರದಾಗೆ ಸ್ನಾನ ಮಾಡಿದಾಗ, ಪುಷ್ಕರ ಇದ್ದಾಗ ಸ್ನಾನ ಮಾಡಿದರೆ ಏನು ವಿಶೇಷತೆ ಅಂತ ಅನ್ನೋದನ್ನು ಇವತ್ತಿನ ದಿವಸ ನಾವು ನೋಡಿಕೊಂಡು, ಇವತ್ತಿನ ಕಥಾನಾಯಕಿ ತುಂಗಭದ್ರಾ ನದಿನೇ ಈ ದಿವಸದ ಕಥಾನಾಯಕಿ. ಮತ್ತು ಈ ವಿಷಯದಲ್ಲಿ ಬರ್ತಕ್ಕಂಥದ್ದು ಈ ಸಲ ವಿಶೇಷವಾಗಿ ತುಂಗಭದ್ರಾ ನದಿಗೆ ಪುಷ್ಕರ ಬಂದಿದೆ. ಆಮೇಲೆ ಗಂಗಾ ನದಿ ದೇವಗಂಗೆ ಅಂತ ಅನಿಸ್ಕೊಂಡಿದ್ದಾಳು ಅವಳು, ಯಾಕಂದರೆ ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ. ಭಗವಂತನ ಪಾದದ ನಖ ಕರ್ಪರಕ್ಕೆ ಸೋಕಿದಾಗ ತುಂಗ ಗಂಗೆ ಒಡೆದು ಹೊರಗೆ ಬಂದುಬಿಟ್ಲು, ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಬಂದುಬಿಟ್ಲು, ಸಾಕ್ಷಾತ್ ಭಗವಂತನ ಮಗಳು ಅಂತ ಅನಿಸ್ಕೊಂಡ್ಲು. ಅಂಥ ಗಂಗೆ, ಅಂಥ ಗಂಗೆಯಲ್ಲಿ ಮಿಂದರೆ, ಗಂಗೆ ಮಿಂದರೆ ಎಲ್ಲ ದೋಷಗಳು ಪರಿಹಾರ, ಎಲ್ಲ ಪುಣ್ಯಗಳು ಬರ್ತಾವೆ, ಎಲ್ಲ ಪಾಪಗಳು ನಿವಾರಣೆ ಆಗ್ತಾವೆ ಅನ್ನೋ ಹಾಗೆ ಈ ದಿವಸ ನಾನು ತುಂಗಭದ್ರೆಗೆ ಪುಷ್ಕರ ಬಂದಿದೆ. ಈ ತುಂಗಭದ್ರೆಯ ಪುಷ್ಕರ ಯಾವಾಗ ಬರುತ್ತದೆ, ಇದರ ವಿಶೇಷತೆ ಏನು ಅಂತ ಅನ್ನೋದು ನೋಡೋಣ. ಅಂತ 12 ವರ್ಷಗಳಿಗೊಮ್ಮೆ ಪವಿತ್ರ ನದಿಗಳಲ್ಲಿ ಸಂಭವಿಸುವ ಪುಷ್ಕರ ಈ ಬಾರಿ ತುಂಗಭದ್ರಾ ನದಿಯಲ್ಲಿ ಪುಷ್ಕರ ಆಗಮಿಸಿದೆ. ಈ ಪುಷ್ಕರ ಯಾವಾಗ ಬಂದಿದೆ ಅಂದರೆ, ಇದೇ ಶಾರ್ವರಿ ನಾಮ ಸಂವತ್ಸರ ಕಾರ್ತೀಕ ಶುದ್ಧ ಷಷ್ಠಿ. ಕಾರ್ತೀಕ ಶುದ್ಧ ಷಷ್ಠಿ ಅಂದರೆ ಏನೋಪ್ಪ, ಇವಾಗ 14ನೇ ತಾರೀಕು ನರಕ ಚತುರ್ದಶಿ ಇದೆ, ಇದೇ ನವಂಬರ್, 15 ಅಮಾವಾಸ್ಯೆ, 16ನೇ ತಾರೀಕೆ ಪ್ರತಿಪದ, ಮುಂದೆ ಷಷ್ಠಿ ಪ್ರತಿಪದ, ಬಿದಿಗಿ ತದಿಗಿ ಚೌತಿ ಪಂಚಮಿ ಸೃಷ್ಟಿ. ಅಂದರೆ ಕಾರ್ತೀಕ ಶುದ್ಧ ಷಷ್ಠಿ ಅಂದರೆ 20ನೇ ತಾರೀಕು, ನವಂಬರ್ 20ನೇ ತಾರೀಕು. ಉತ್ತರಾಷಾಢ ನಕ್ಷತ್ರ ಶುಕ್ರವಾರ, ಆ ದಿವಸ ಶುಕ್ರವಾರ ಇರ್ತದೆ. ಬೆಳಗಿನ ಜಾವ 1:20 ಬ್ರಾಹ್ಮಿ ಸುಮುಹೂರ್ತದಲ್ಲಿ, ಅಂದರೆ 1:20 AM ಬ್ರಾಹ್ಮಿ ಸಮಯದಲ್ಲಿ ಶುಭ ಪುಷ್ಕರ ಆರಂಭವಾಗಲಿದೆ. ಎಂಥ ಪುಣ್ಯಕರ ನೋಡ್ರಿ, ಯಾರ ಮನೆಗೆ ಅತಿಥಿ ಬರ್ತಾರೆ ಅಂತಂದ್ರೆ ಎಷ್ಟು ಸಂತೋಷ ಪಡ್ತೀವಿ. ಮನೆಗೆ ರಾಮದೇವ್ರ ಪೂಜೆ ಆದಂದ್ರೆ ರಾಮದೇವ್ರು ಬರ್ತಾರಂದ್ರೆ ಎಷ್ಟು ಸಂತೋಷ ಪಡ್ತೀವಿ. ಹಂಗೆ ಈ ಸಲ ತುಂಗಭದ್ರಾ ನದಿಗೆ ಪುಷ್ಕರ ಬಂದದ. ಗಂಗಾದೇವಿ ನಮ್ಮನ್ನೆಲ್ಲ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ
ಪುಣ್ಯವನ್ನು ಕೊಟ್ಟು ಹೋಗ್ಲಿಕ್ಕೆ ಬರ್ತಾ ಇದ್ದಾಳೆ. ಈ ಪುಷ್ಕರ ಒಂದು ವರ್ಷದವರೆಗೆ ಇರ್ತದೆ. ಒಂದು ವರ್ಷ ಅಂದರೆ ಇವಾಗ ಕಾರ್ತೀಕ ಮಾಸದ ಷಷ್ಠಿ ಬಂದರೆ ಮುಂದೆ ಆಶ್ವೀಜ ಮಾಸದ ಷಷ್ಠಿ ಈ ತನಕನೂ ಇರ್ತಾಳೆ. ಇದನ್ನು ಪುಷ್ಕರ ಒಂದು ವರ್ಷದವರೆಗೆ ಪುಷ್ಕರ ಇರ್ತದೆ. ಅದಕ್ಕೆ ದಿನಾಂಕ 20/11/2020 ಅಂದರೆ ಹೇಳಿದ್ನಲ್ಲ, ನವೆಂಬರ್ 20 ತಾರೀಕಿಗೆ ಎಲ್ಲ ಭಗವದ್ಭಕ್ತರ ಸ್ವಲ್ಪ ಇಷ್ಟು ಇತ್ತ ಕಡೆ ಗಮನ ಕೊಟ್ಟು ಕೇಳ್ರಿ. ಯಾಕಂತಂದರೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷ ಷಷ್ಠಿ ತಿಥಿ ಶುಕ್ರವಾರ ಬ್ರಾಹ್ಮಿ ಸುಮೂರ್ತದಲ್ಲಿ ತುಂಗಭದ್ರೆಗೆ ಪುಷ್ಕರ ಬರ್ತಾ ಇದೆ. ಇನ್ನು ಪುಷ್ಕರ ಯಾವಾಗ ಬಂತು ಅಂತಂತೂ ಗೊತ್ತಾಯ್ತು ನಿಮಗೆ. ಇನ್ನು ಭಾಳ ದಿವಸ ಏನು ಉಳಿದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನೀವು ಪೂರ್ವ ಸಿದ್ಧತೆ ಅನ್ನೋದು ಏನು ತಯಾರಿ ಮಾಡಿಕೊಳ್ಬೇಕು ಅಂತಂದರೆ, ಅನುಕೂಲ ಆದವರು ನೀವು ಪುಷ್ಕರದಲ್ಲಿ ಹೋಗಿ ಸ್ನಾನ ಜಪತಪಾದಿಗಳು ದೇವರ ದರ್ಶನ ಏನೇನೆಲ್ಲ ಮಾಡಬೇಕಂತ ಅನ್ನೋದೆಲ್ಲ ನಾನು ಹೇಳ್ತೀನಿ. ಅದನ್ನೆಲ್ಲ ಮಾಡಿಕೊಂಡು ಬರಬೇಕು. ಊರಿಗೆ ಹೋಗಬೇಕಾಗ್ತದೆ, ಎಲ್ಲೆಲ್ಲಿ ತುಂಗಭದ್ರಾ ನದಿ ಇರ್ತಾಳ ಅಂತ ಅನ್ನೋದು. ಅದಕ್ಕೆ ಹೋಗೋದಕ್ಕೊಂದು ಸ್ವಲ್ಪ ಪೂರ್ವಭಾವಿಯಾಗಿ ಮಾನಸಿಕವಾಗಿ ಸಿದ್ಧತೆ, ದೈಹಿಕವಾಗಿ ಸಿದ್ಧತೆ, ಮತ್ತು ಎಲ್ಲನೂ ನೀವು ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗಲಿ ಅಂದರೆ ಗೊತ್ತಿರಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ದಿವಸ ಪುಷ್ಕರ ತುಂಗಭದ್ರೆಯ ಪುಷ್ಕರದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪುಷ್ಕರ ಅಂದರೆ ಏನನ್ನೋದು ಫಸ್ಟ್ ತಿಳ್ಕೊಳ. ಪುಷ್ಕರ ಅಂದರೆ ಏನಪ್ಪ, ತುಂಗಭದ್ರಾ ನದಿ ಸ್ನಾನ ಮತ್ತು ಪುಷ್ಕರ ಅಂತಂದರೆ ಏನು ಅಂತಂದರೆ ಆ ಹೆಸರೇ ಹೇಳಿಕೊಡ್ತದೆ. ಪುಣ್ಯಕರ, ಪುಣ್ಯಕರ ಅನ್ನೋದು ಪುಣ್ಯವನ್ನು ಸಂಪಾದನೆ ಮಾಡಿಕೊಡುವುದೇ ಪುಷ್ಕರ. ಅಂದರೆ ಪುಷ್ಕರ ಬಂದಾಗ ಯಾವ ನದಿಗಳಲ್ಲಿ ಪುಷ್ಕರ ಬರ್ತಾವ ಅವಾಗ ನಾವು ಸ್ನಾನ ಜಪತಪಾದಿಗಳನ್ನೆಲ್ಲ ಮಾಡ್ತೀವಿ, ದಾನ ಧರ್ಮಾದಿಗಳನ್ನು ಮಾಡ್ತೀವಲ್ಲ, ಅದರಿಂದ ವಿಶೇಷವಾದ ಪುಣ್ಯ ಬರ್ತದೆ. ಪುಣ್ಯ ಸಂಪಾದನೆ ನಾವು ಬೇಕಾದಷ್ಟು ಮಾಡ್ಕೋಬಹುದು, ಆದರೆ ಮಾಡಿದ ಪುಣ್ಯ ಉಳಿಸ್ಕೋಬೇಕಲ್ಲ, ಕೊನೆಯವರೆಗೂ ಈ ಪುಣ್ಯ ಕ್ಷಯ ಆಗೋದೇ ಇಲ್ಲ. ವೃದ್ಧಿ ಆಗ್ತದಾಗಲಿ ಕ್ಷಯನೇ ಆಗೋದಿಲ್ಲ. ಪುಷ್ಕರದಾಗ ಸ್ನಾನ ಮಾಡಿದರೆ ಮಾಡಿದ ಪುಣ್ಯ ಉಳಿದೇ ಉಳಿತದ. ಯಾವ ಕಾಲಕ್ಕೂ ಈ ಪುಣ್ಯ ನಶಿಸಿ ಹೋಗುವುದಿಲ್ಲ, ಯಾವುದೇ ಕಾಲಕ್ಕೂ ಈ ಪುಣ್ಯ ಅನ್ನೋದು ಹ್ರಾಸ ಆಗುವುದಿಲ್ಲ. ಅದಕ್ಕೆ ಮಾಡಿದ ಪುಣ್ಯ ಬರ್ತದಲ್ಲದ ಮತ್ತು ಆ ಪುಣ್ಯವನ್ನು ರಕ್ಷಣೆ ಮಾಡ್ಕೋತೀವಿ ನಾವು. ರಕ್ಷಣೆ ಮಾಡ್ತದೆ ಮತ್ತು ಮಾಡಿದ ಪುಣ್ಯ ರಕ್ಷಣೆ ಆಗೋದು ಭಾಳ ಮಹತ್ವ. ಪುಣ್ಯ ಮಾಡೋದು ಸಂಪಾದನೆ ಮಾಡೋದು ಮುಖ್ಯವಲ್ಲ, ಮಾಡಿದ ಪುಣ್ಯ ಉಳಿಸ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು, ಅದು ಭಾಳ ಮಹತ್ವವಾಗಿದೆ. ಅದಕ್ಕೆ ಪುಷ್ಕರ ಅಂತಾರೆ. ಇನ್ನು ಪುಷ್ಕರ ಯಾವಾಗ ಬರ್ತದೆ ಅಂತಂದರೆ ಗುರುರಾಶಿ ಮತ್ತು ಗುರು ಗ್ರಹಗಳ ಸಂಬಂಧ ತಿಳಿದುಕೊಂಡಾಗ ನಮ್ಮ ಪುಷ್ಕರ ಅಂದರೆ ಏನು ಅಂತ ಗೊತ್ತಾಗ್ತದೆ. ಗುರು ರಾಶಿ ಎಲ್ಲ 12 ರಾಶಿಗಳವ, 12 ರಾಶಿಗಳಲ್ಲಿ ಗುರುಗ್ರಹ ಪ್ರವೇಶ ಮಾಡ್ತಾನೆ ಇರ್ತಾನೆ. ಯಾವ ಯಾವ ರಾಶಿಗಳಲ್ಲಿ ಗುರುಗ್ರಹ ಪ್ರವೇಶ ಮಾಡ್ತಾನಲ್ಲ ಆವಾಗ ಆಯಾ ನದಿಗಳಿಗೆ ಪುಷ್ಕರ ಬರ್ತದೆ. ಇವಾಗ ಗುರು ರಾಶಿ ಮತ್ತು ಗುರುಗ್ರಹಗಳ ಸಂಬಂಧ ತಿಳಿದುಕೊಂಡಾಗ ಪುಷ್ಕರ ಯಾವಾಗ ಬರ್ತದೆ ಅಂತನದು ನಮಗೊಂದು ಐಡಿಯಾ ಬರ್ತದೆ. ಅಂದರೆ ಪುಷ್ಕರದ ಮಾಹಿತಿ ಸಂಪೂರ್ಣವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಗುರುಗ್ರಹ ಯಾವ ರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆ, ಈಗ ಉದಾಹರಣೆಗೆ ಈಗ ಗುರುಗ್ರಹ ಮೇಷರಾಶಿಯಲ್ಲಿ, 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ಗಂಗಾ ನದಿಗೆ ಪುಷ್ಕರ ಬರ್ತದೆ. 12 ರಾಶಿಯಲ್ಲಿ ಮೊದಲನೇ ರಾಶಿ ಮೇಷರಾಶಿ, ಮೇಷರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದ್ದಾನೆ ಅಂತಂದರೆ ಗಂಗಾ ನದಿಗೆ ಪುಷ್ಕರ ಬಂತು. ಆವಾಗ ಗಂಗಾ ನದಿಯಲ್ಲಿ ಹೋಗಿ, ಗಂಗಾ ನದಿಯಲ್ಲಿ ಎಲ್ಲ ಕಾಲಕ್ಕೂ ಇಡೀ ನಮ್ಮ ಆಯುಷ್ಯದ ಎಷ್ಟು ದೀರ್ಘಾಯುಷ್ಯವಾಗಿರ್ತೀವಿ ಅಷ್ಟೂ ದಿವಸನೂ ಸಂದರ್ಭ ಬಂದಾಗೆಲ್ಲ ಸ್ನಾನ ಮಾಡಲೇಬೇಕು, ಆಮೇಲೆ ವಿಶೇಷ ದಿನಗಳಲ್ಲಿಯೂ ಮಾಡಲೇಬೇಕು. ಆದರೆ ಇಂಥ ಪುಷ್ಕರ ಬಂದಾಗ ಇನ್ನೂ ವಿಶೇಷ. ಅದಕ್ಕೆ ಒಂದು ಉದಾಹರಣೆಗೆ ಈ ಥರ ನೀವು ನೋಡಿದ್ರಿ, ಗಂಗಾ ನದಿಯಲ್ಲಿ ಅವಾಗ ಪುಷ್ಕರ ಬರ್ತದೆ ಅಂತ ತಿಳ್ಕೊಬೇಕು. ಅದೇ ಥರ ಒಂದೊಂದು ರಾಶಿಯಲ್ಲಿ ಪ್ರವೇಶ ಮಾಡಿದರೆ ಒಂದೊಂದು ನದಿಗೆ ಪುಷ್ಕರ ಬರ್ತದೆ, ಆವಾಗ ಆಯಾ ನದಿಗೆ ಪುಷ್ಕರ ಅಂತ ಹೇಳ್ತಾರೆ. ಪುಷ್ಕರ ಅಂದರೆ ಇಷ್ಟೇ. ಇನ್ನು ಈ ಪುಷ್ಕರದ ಮಹತ್ವ ಏನು ಅಂತಂದರೆ, ಪುಷ್ಕರ ಬಂದಾಗ ಏನಾಗ್ತದೆ ಅಂದರೆ ಎಲ್ಲ ನದಿಗಳು, ಎಷ್ಟು ನದಿಗಳ ಬರೀ 3.5 ಕೋಟಿ ತೀರ್ಥಗಳವ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಷ್ಟು ಎಷ್ಟು ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲ ತೀರ್ಥಗಳು ನಮ್ಗೆ ಅಲ್ಲಿ ಸ್ನಾನ ಮಾಡಬೇಕು, ನಾವು ಎಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಟ್ಟಾರೆ 3.5 ಕೋಟಿಗಳು, 3.5 ಕೋಟಿ ತೀರ್ಥಗಳೇ ಇದ್ದಾಗ ಆ 3.5 ಕೋಟಿಯ ತೀರ್ಥ ಸ್ನಾನ ನಾವು ಯಾವಾಗ ಮಾಡ್ತೀವಿ? ನಮ್ಮ ಜೀವಿತದ ಅವಧಿ ಇರೋದು 100 ವರ್ಷ ಅಂತ ಇಟ್ಕೋರಿ, ಒಂದು ವರ್ಷಕ್ಕೆ 365 ದಿವಸ ಆದರೆ 365 × 100 ವರ್ಷ ದೇವರ ಆಯುಷ್ಯ ಕೊಟ್ಟಾನಂತ ಇಟ್ಕೋರಿ, ಇಟ್ಟರೆ ಎಷ್ಟಾಗುತ್ತದೆ? ಒಂದು ಜನ್ಮಕ್ಕಂತೂ ಸಾಧ್ಯ ಇಲ್ಲ. 3.5 ಕೋಟಿ ತೀರ್ಥ ಸ್ನಾನ ಮಾಡಲಿಕ್ಕೆ ಒಂದು ಜನ್ಮಕ್ಕಂತೂ ಸಾಧ್ಯ ಇಲ್ಲ. ಜನ್ಮ 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 ಎತ್ತಿ ಬರಬೇಕು ನಾವು.
ಅಂಥದ್ರಲ್ಲಿ ಈ ಪುಷ್ಕರ ಬಂದಾಗ ಭಗವಂತನ ಆಜ್ಞೆಯ ಮೇರೆಗೆ ದೇವರ ಆಜ್ಞೆ ಮಾಡ್ತಾನಂತ, ನೀವು 3.5 ಕೋಟಿ ತೀರ್ಥಗಳು ಹೋಗಿ ಆ ಪುಷ್ಕರದಲ್ಲಿ ನೀವು ನೆಲೆ ನಿಲ್ಲಿಸ್ರಿ, ಇಲ್ಲಿ ಎಲ್ಲ ಭಕ್ತರು ಬರ್ತಾರೆ, ಅವ್ರು ಸ್ನಾನ ಮಾಡ್ತಾರೆ, ಆ ಎಲ್ಲ ಕೋಟಿ ತೀರ್ಥಗಳಲ್ಲಿ ಪುಷ್ಕರದಲ್ಲಿ ಬಂದು ಸೇರ್ಕೋತಾರೆ. ಅವಾಗ ನಮಗೆ ಒಂದು ಪುಷ್ಕರದಾಗ ಸ್ನಾನ ಮಾಡಿದ್ರೆ ಅವಾಗ 3.5 ಕೋಟಿಯ ತೀರ್ಥದ ಸ್ನಾನ ಮಾಡಿದ ಪುಣ್ಯ ಅನಾಯಾಸವಾಗಿ ಬರ್ತದಲ್ಲ. ಇಂಥ ಒಂದು ಸಂದರ್ಭ, ಒಳ್ಳೆಯ ಅವಕಾಶ ನಾವು ಯಾವತ್ತೂ ತಪ್ಪಿಸ್ಕೋಬಾರ್ದು. ಯಾವಾಗೋ ಒಂದು ಸಲ ಬರ್ತಿರ್ತದ ಪುಷ್ಕರ, ಈ ಸಲ ತುಂಗಭದ್ರಾ ನದಿಗೆ ಪುಷ್ಕರ ಬಂದಿದ್ದಾಳೆ. ಆಯಾ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದಾಗ ಭಗವಂತನ ಆಜ್ಞೆಯ ಅನುಸಾರವಾಗಿ 3.5 ಕೋಟಿ ತೀರ್ಥಗಳ ಸನ್ನಿಧಾನ ಇರ್ತದೆ. ಇಹಲೋಕದ ನದಿಗಳಷ್ಟೇ ಅಲ್ಲ, ಪರಲೋಕದ ನದಿಗಳು ಅಂದರೆ ದೇವಗಂಗೆ, ಸಾಕ್ಷಾತ್ ಗಂಗಾದೇವಿ, ಅವಳೇ ಭಾಗೀರಥಿ ಅಂತ ಅನಿಸ್ಕೊಂಡು ನಮ್ಮ ಭೂಮಿಯಲ್ಲಿ ಬಂದವಳು. ಆಮೇಲೆ ವಿರಜಾ ನದಿ, ಆ ಸನ್ನಿಧಾನ ಬರ್ತದೆ ಎಲ್ರಿ, ದೇವಲೋಕದ ನದಿಗಳವೆಲ್ಲ ವಿರಜಾ ನದಿ. ಆಮೇಲೆ ಇದು ಗಂಗಾ ನದಿ, ಚಕ್ಷುರ್ ನದಿ, ಭದ್ರಾ ನದಿ, ಸೀತಾನಂದಿ, ಅಲಕನಂದಾಕ್ಯ ಅಂತ 4 ಭಾಗಗಳಾಗಿ ಹರಿದು ಬಿಡ್ತಾಳೆ ಅವಳು ದೇವಗಂಗೆ. ಆ ಗಂಗೆನೇ ಇಲ್ಲಿ ಭೂಮಿಗೆ 4 ಭಾಗಗಳಾಗಿ ಹರಿದು ಬಂದಾಗ, ಇನ್ನು ಪುಷ್ಕರ ಬಂದಾಗ ಭಗವಂತನ ಆಜ್ಞೆಯ ಮೇರೆಗೆ ದೇವಲೋಕದ ನದಿಗಳು, ಭೂಮಿಯಲ್ಲಿರ್ತಕ್ಕಂಥ ನದಿಗಳು, ಎಲ್ಲ ನದಿಗಳು ಅಂದರೆ 3.5 ಕೋಟಿ ನದಿಗಳ ಸನ್ನಿಧಾನ, ತೀರ್ಥಗಳ ಸನ್ನಿಧಾನ ಅಲ್ಲಿ ಬಂದು ಸೇರ್ಕೋತದೆ. ಅಷ್ಟೆಲ್ಲ ನದಿಗಳು ವಿರಜಾ ನದಿ ಸ್ನಾನ ಮಾಡಿದ ಪುಣ್ಯ ಅನಾಯಾಸವಾಗಿ ಬರ್ತದೆ. ಆಮೇಲೆ ಅನೇಕ ನದಿಗಳು ಅಲ್ಲೆಲ್ಲ ಹೇಳಿದ್ನಲ್ಲ 3.5 ಕೋಟಿ ತೀರ್ಥಗಳು, ಅಂಥ ಸನ್ನಿಧಾನ ಪುಷ್ಕರ ಬಂದಾಗ ಯಾವ ನದಿಯಲ್ಲಿ ಪುಷ್ಕರ ಬಂದಿರ್ತದೆ ಅಲ್ಲಿ ನಾವು ಸನ್ನಿಧಾನ ಇರ್ತದೆ, ನಾವು ಸ್ನಾನ ಮಾಡಬೇಕು. ವಿಶೇಷವಾದ ಪುಣ್ಯ ಬರ್ತದೆ, ಬಂದ ಪುಣ್ಯ ಉಳಿತದವ. ಪುಷ್ಕರದಾಗ ಸ್ನಾನ ಮಾಡಿದರೆ ಹೇಳಿದ್ನಲ್ಲ, ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ಮುಂಚೆ ಮಾಡಿದ ಪುಣ್ಯ ಉಳಿಸ್ಕೋಬೇಕು ನಾವು. ಆದರೆ ಪುಷ್ಕರದಲ್ಲಿ ಸ್ನಾನ ಮಾಡಿದರೆ ಖಂಡಿತವಾಗಿಯೂ ಆ ಮಾಡಿದ ಪುಣ್ಯ ಉಳದೇ ಉಳಿತದೆ. ಅದಕ್ಕಾಗಿ ಪುಷ್ಕರದಾಗ ಸ್ನಾನ ಮಾಡಬೇಕು. ಇನ್ನು ಪುಷ್ಕರದ ಮಹತ್ವ ಅಂದರೆ ಆದಿ ಪುಷ್ಕರ ಮತ್ತು ಅಂತ್ಯ ಪುಷ್ಕರ. ಅಂದರೆ ಪುಷ್ಕರ ಬಂದಾಗ ಮೊದಲಿನ 12 ದಿವಸಗಳು ಇನ್ನೂ ವಿಶೇಷ. ಅಂದರೆ 1 ವರ್ಷ ಏನು ವಿಶೇಷ ಅಲ್ಲ ಅಂತಲ್ಲ, 1 ವರ್ಷದವರೆಗೂ ಪುಷ್ಕರ ಇದ್ದೇ ಇರ್ತದೆ. ಹೇಳಿದ್ನಲ್ಲ, ಈ ಸಲ ನೀವು ಕಾರ್ತೀಕ ಮಾಸದಾಗ ಷಷ್ಠಿ ತಿಥಿ ದಿವಸ ಪುಷ್ಕರ ಬಂದರೆ ಮುಂದಿನ ಆಶ್ವೀಜ ಮಾಸದ, ಮುಂದಿನ ಸಂವತ್ಸರದ ಆಶ್ವೀಜ ಮಾಸದ ಷಷ್ಠಿ ಹಿಡ್ಕೊಂಡು 12 ದಿವಸ ಆವಾಗ ಅಂತ್ಯ ಪುಷ್ಕರ. 1 ವರ್ಷದವರೆಗೂ ಪುಷ್ಕರ ಇರ್ತದೆ. ಆದರೆ ಆದಿ ಪುಷ್ಕರ ಅಂತ್ಯ ಪುಷ್ಕರ ಇನ್ನೂ ವಿಶೇಷ. ಆದಿ ಪುಷ್ಕರ ಅಂತಂದರೆ ಸುರುವಿನ 12 ದಿವಸಗಳು. ಇವಾಗ ಷಷ್ಠಿ ದಿವಸ ಪುಷ್ಕರ ಬಂತು ಅಂತ ಇಟ್ಕೊರಿ, ಕಾರ್ತೀಕ ಮಾಸದ ಕಾರ್ತೀಕ ಶುದ್ಧ ಷಷ್ಠಿ ಬಂದರೆ ಷಷ್ಠಿಯಿಂದ ಮುಂದೆ ಹುಣ್ಣಿಮೆ ಮಾಡಿ ಪ್ರತಿಪದ ದಿವಸದವರೆಗೂ, ಅಂದರೆ ಗೌರಿ ಹುಣ್ಣಿಮೆ ಮಾಡಿ ಪ್ರತಿಪದಾದ ದಿವಸದವರೆಗೂ 12 ದಿವಸ ಆಗ್ತದೆ. ಆ 12 ದಿವಸಗಳು ಇನ್ನೂ ವಿಶೇಷ. ಅಂದರೆ ಶುಕ್ಲ ಪಕ್ಷದ ಷಷ್ಠಿ ದಿವಸ ಕಾರ್ತೀಕ ಮಾಸದ ಬಂದರೆ ಕೃಷ್ಣ ಪಕ್ಷದ ಪ್ರತಿಪದ ಅಲ್ಲಿವರೆಗೂ 12 ದಿವಸ ಇನ್ನೂ ವಿಶೇಷ 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 ಸನ್ನಿಧಾನ ಪುಷ್ಕರದಲ್ಲಿ ಸ್ನಾನ. ಆಮೇಲೆ ನೀವು ಮಾಡಬೇಕು, ಇಲ್ಲ ಅಂತಿಲ್ಲ. ಅನುಕೂಲ ಆದವರು ಶುರು ಆದಿಯಲ್ಲಿ 12 ದಿವಸ ವಿಶೇಷವಾಗಿ ಹೋಗಿ ಸ್ನಾನ ಜಪತ ದಾನಾದಿಗಳನ್ನು ಮಾಡಿ, ಜಪತ ಪಾದಗಳನ್ನು ಮಾಡಿ, ಮರದ ಬಾಗಿನ ಕೊಟ್ಟು ಏನೇನು ಮಾಡಬೇಕನ್ನೋದು ನಾನೆಲ್ಲ ಹೇಳ್ತೀನಿ. ಅದನ್ನೆಲ್ಲ ನೀವು ಮುಗಿಸ್ಕೊಂಡು ಬರಬೇಕು. ಆಗಿಲ್ಲ ಅಂದರೆ ಅಂತ್ಯ ಪುಷ್ಕರಕ್ಕಾದ್ರೂ ಖಂಡಿತ ಹೋಗಲೇಬೇಕು. ಇವೆರಡಕ್ಕೂ ಆಗಿಲ್ಲ ಅಂದರೆ ಇನ್ನು ಮಧ್ಯದಲ್ಲಿ 1 ವರ್ಷ ಇರ್ತದೆ ಟೈಮ್, ಈ 1 ವರ್ಷ ಪುಷ್ಕರದಲ್ಲಿ ಸ್ನಾನ ಮಾಡೋದನ್ನು ಯಾರೂ ತಪ್ಪಿಸ್ಕೊಳ್ಳಬಾರ್ದು. ವಿಶೇಷ ಸನ್ನಿಧಾನ. ಆಮೇಲೆ ಪುಷ್ಕರದ ಆದಿಯಲ್ಲಿ ಮೊದಲು 12 ದಿವಸ ಮತ್ತು ಕೊನೆಗೆ 12 ದಿವಸ ವಿಶೇಷ ಅಂತ ಹೇಳಿನಿ. ಪುಷ್ಕರ ಬಂದರೆ 1 ನದಿಯಲ್ಲಿ 1 ವರ್ಷದವರೆಗೆ ಇರ್ತದೆ. ಇನ್ನು ಪುಷ್ಕರಕ್ಕೆ ಸ್ನಾನ ಮಾಡ್ತೀವಿ ಅಲ್ಲ, 1 ವರ್ಷದೊಳಗಾಗಿ ಯಾವಾಗಾದರೂ ಹೋಗಿ ಸ್ನಾನ ಮಾಡಿ ನಮ್ಮ ಕರ್ಮಗಳನ್ನು ಮಾಡಿಕೊಂಡು ಬರಬೇಕಲ್ಲಿ. ಈ ಸಲದ ಪುಷ್ಕರ ಹೇಳಿದ್ದಲ್ಲ 12 ದಿವಸ ಅಂತಂದರೆ ಕಾರ್ತಿಕ ಶುದ್ಧ ಇದು ಷಷ್ಠಿ ತಿಥಿ ಅಂತಂದರೆ ದಿನಾಂಕ 20 ತಾರೀಕು 20 ನವಂಬರ್ಗೆ ಬಂದಿದೆ. ಅಂದರೆ ಡಿಸೆಂಬರ್ 1 ತಾರೀಕುವರೆಗೂ ಅಂದರೆ ಆದಿ ಪುಷ್ಕರ. ಇದು ಆದಿ ಪುಷ್ಕರ ಅಂತ ಹೇಳಿಕತ್ತೆ. 12 ದಿವಸದ ವಿಶೇಷತೆ ಡಿಸೆಂಬರ್ 1. ಆಮೇಲೆ ಮುಂದೆ 1 ವರ್ಷ ಅಂದರೆ ಮುಂದಿನ ಸಂವತ್ಸರದ ಆಶ್ವೀಜ ಮಾಸದವರೆಗೂ ಇರ್ತದೆ. ಆಮೇಲೆ ಇನ್ನು 12 ದಿನಗಳು ಪುಷ್ಕರ ಅತಿ ಮುಖ್ಯ. ಇನ್ನು ಉಳಕೆ ದಿವಸ ಮುಖ್ಯ ಅಲ್ಲ ಅಂತ ಹೇಳಿದ್ನಲ್ಲ, ಉಳಕೆ ದಿವಸನೂ ಅಷ್ಟೇ ಮುಖ್ಯ, ಆದರೆ ಈ 12 ದಿವಸ ಇನ್ನು ವಿಶೇಷ ಮುಖ್ಯ. ಇನ್ನು ಪುಷ್ಕರಕ್ಕೆ ಯಾವಾಗಾದರೂ ಸ್ನಾನ ಹೋಗಿ ಮಾಡ್ಕೊಂಡು ಬರ್ತೀರಿ, ಆದರೆ ಆ ಸ್ನಾನ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕಂದ್ರೆ ನದಿಗಳ ಸ್ನಾನ ಅಂತ ಎಲ್ಲರೂ ನೀವು ಅಪೇಕ್ಷೆ ಪಟ್ಟರೆ, ಬರೀ ನದಿಗಳ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ, ಪ್ರತಿ ದಿವಸ ಒಂದೊಂದೇ ನದಿಯಲ್ಲಿ ನಾವು ಸ್ನಾನ ಮಾಡಿದ್ರೆ ಹೇಳಿದ್ವಲ್ಲ 365 ದಿವಸಕ್ಕೆ 365 ದಿವಸ
ಒಂದೊಂದು ನದಿಯಲ್ಲಿ ಮಾಡ್ತಾರೆ. 3.5 ಕೋಟಿ ನದಿಗಳ ಸ್ನಾನ ನಾವು ಮಾಡೋದು ಅಂತ ಸಂದರ್ಭ ಬರೋದೇ ಇಲ್ಲ ಈ ಜನ್ಮಕ್ಕೆಲ್ಲ. ಜನ್ಮ ಜನ್ಮ ಎತ್ತಿ ಬರಬೇಕಾಗ್ತದೆ. ಆದರೆ ಹೋಗಬೇಕಾದ್ರೆ ನದಿಗೆ ಹೋಗಬೇಕಾದ್ರೆ ಹೇಳಬೇಕು, ಗುಡ್ಡ ಏರದೆ ಗೋವಿಂದನ ಕಂಡೆ, ಬೆಟ್ಟ ಏರದೆ ವಿಠ್ಠಲ ದೇವರನ್ನು ಕಂಡೆ, ಬಲಕ್ಕೆ ನೋಡದೆ ಭಾಗೀರಥಿಯನ್ನು ನೋಡಿದೆ, ಎಡಕ್ಕೆ ನೋಡದೆ ಯಮುನಾ ನದಿಯನ್ನು ಕಂಡೆ, ತಿರುಗಿ ನೋಡದೆ ತ್ರಿವೇಣಿಯನ್ನು ಕಂಡೆ. ನೋಡಿ ಇಷ್ಟೆಲ್ಲ ನದಿಗೆ ಹೋಗ್ಬೇಕಾದ್ರೆ ಹೇಳಬೇಕು, ಇಷ್ಟೆಲ್ಲ ನದಿಗಳಲ್ಲಿ ಬಂದಿರ್ತಾರೆ ಅವ್ರು, ಅಷ್ಟು ಜನ ಬಂದಿರ್ತಾರೆ ಅಲ್ಲಿ, ಅವರ ಆಶೀರ್ವಾದ ಪಡಿಬೇಕು, ಅವ್ರ ದರ್ಶನ ಪಡಿಬೇಕು, ಅವರಲ್ಲಿ ಮಿಂದು ನಾವು ಪುನೀತರನ್ನಾಗಿ ಬರಬೇಕು. ಕಂಕಣದ ಕೈಯ ಒಳೆ ಕುಂಕುಮದ ಹಸ್ತದ ಒಳೆ ನಿನಗೆ ಬಾಗಿನ ಕೊಡುತ್ತೀನಿ, ತಿರುಗಿ ನನಗೆ ನಿನ್ನ ನಮಸ್ಕಾರ ಮಾಡ್ತೀನಿ, ನನಗೆ ಮುತ್ತೈದಿತನ ಫಲ ಕೊಡು ಅಂತ ಹೇಳಿಕೊಂಡು ನದಿಗೆ ಹೋಗಿ ಸ್ನಾನ ಮಾಡಬೇಕು. ಆವಾಗ ಈ ಈ ಒಂದು ಸಂಪ್ರದಾಯ ಅಂದರೆ ಸಂಪ್ರದಾಯ ಅಲ್ಲ ಇದು, ಈ ಥರ ಪುಷ್ಕರ ಬಂದಾಗಲ್ಲ, ಯಾವುದೇ ನದಿಗೆ ಹೋದರೂ ಸ್ನಾನಕ್ಕೆ ಹೋದರೆ ಇದನ್ನು ಹೇಳ್ಕೋರಿ. ಇದನ್ನು ಫಲ್ಗುಭಾಯಿ ಉಪಾಧ್ಯಾಯರು ಬರೆದಂಥ ಸಾಧ್ವಿ ಸಾಧನಾದರ್ಶದಲ್ಲಿ ಇದು ಸಂಪೂರ್ಣವಾಗಿದೆ. ಇದನ್ನು ನೋಡ್ಕೊರಿ, ನೀವು ನೋಡ್ಕೊರಿ ಎಲ್ಲರೂ. ನಾನು ಮತ್ತೆ ಇದನ್ನು ಹೇಳ್ತೀನಿ ಸಂಪೂರ್ಣವಾಗಿ, ಇದನ್ನು ಏನು ಹೇಳಬೇಕು ಅಂತ ಅನ್ನೋದು. ಆಮೇಲೆ ಇಂಥ ಸುವರ್ಣ ಅವಕಾಶವನ್ನು ದಯವಿಟ್ಟು ಯಾರೂ ತಪ್ಪಿಸ್ಕೋಬೇಡ್ರಿ. ಆಮೇಲೆ ಈ ಗುರು ಗ್ರಹ ಯಾವ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಯಾವ ಯಾವ ನದಿಗೆ ಪುಷ್ಕರ ಬರ್ತದೆ ಅಂತನ್ನೋದು ಸ್ವಲ್ಪ ನೀವು ನೋಡ್ಕೊರಿ. ಇವಾಗ ನಾವು ಹೇಳಿದ್ದಲ್ಲ, ಮೇಷರಾಶಿಯಲ್ಲಿ ಬಂದಾಗ ಗಂಗಾ ನದಿಗೆ ಪುಷ್ಕರ ಬಂದರೆ ಇನ್ನು 12 ರಾಶಿಗಳಲ್ಲಿಯೂ ಗುರುಗ್ರಹ ಪ್ರವೇಶ ಮಾಡ್ತಾನೆ. ಅವಾಗ ಯಾವ್ಯಾವ ನದಿಗಳಿಗೆ ಪುಷ್ಕರ ಬರ್ತದೆ ಅಂತನ್ನೋದು ನಿಮಗೊಂದು ಸಂಕ್ಷಿಪ್ತವಾದ ಮಾಹಿತಿ ನೀವು ತಲೆಯೊಳಗೆ ಇಟ್ಕೊರಿ, ತಿಳ್ಕೊರಿ. ಏನಂದರೆ ಮೇಷರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಗಂಗಾ ನದಿಗೆ ಪುಷ್ಕರ ಬರ್ತದೆ. ಅದೇ ಥರ ವೃಷಭ ರಾಶಿಯಲ್ಲಿ, ಎರಡನೇದು, ವೃಷಭ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ನರ್ಮದಾ ನದಿಗೆ ಏನು ಬರ್ತದೆ, ಪುಷ್ಕರ ಬರ್ತದೆ. ಮೂರನೇದು, ಮಿಥುನ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಸರಸ್ವತಿ ನದಿಗೆ. ಆಮೇಲೆ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಯಮುನಾ ನದಿಗೆ ಪುಷ್ಕರ ಬರ್ತದೆ. ಇನ್ನು ಸಿಂಹ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಗೋದಾವರಿಗೆ ಪುಷ್ಕರ ಬರ್ತದೆ. ಕನ್ಯಾ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡಿದರೆ ಕೃಷ್ಣಾ ನದಿಗೆ ಪುಷ್ಕರ ಬರ್ತದೆ. ಆಮೇಲೆ ತುಲಾ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಕಾವೇರಿ ನದಿಗೆ ಪುಷ್ಕರ ಬರ್ತದೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಭೀಮರತಿ ನದಿಗೆ ಪುಷ್ಕರ ಬರ್ತದೆ. ಧನು ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಪುಷ್ಕರದಲ್ಲಿ ಪುಷ್ಕರ ಅನ್ನೋದೊಂದು ನದಿ, ಪುಷ್ಕರದಲ್ಲಿ ಪುಷ್ಕರ ಬರ್ತದೆ. ಇನ್ನು ಮಕರ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ತುಂಗಭದ್ರಾ ನದಿಗೆ ಪುಷ್ಕರ ಬರುತ್ತದೆ. ಈ ಸರಿ ಮಕರ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದ್ದಾನೆ, ಮಕರ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿರುವುದಕ್ಕಾಗಿ ತುಂಗಭದ್ರಾ ನದಿಗೆ ಪುಷ್ಕರ ಬಂದಿದೆ. ಕುಂಭ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಸಿಂಧು ನದಿಗೆ ಪುಷ್ಕರ ಬರುತ್ತದೆ. ಇನ್ನು 12ನೇದು, ಮೀನ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದರೆ ಪ್ರಣಿತಾ ನದಿಯಲ್ಲಿ ಪುಷ್ಕರ ಬರುತ್ತದೆ. ಈ 12 ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಮಾಡಿದಾಗ ಯಾವ್ಯಾವ ನದಿಯಲ್ಲಿ ಪುಷ್ಕರ ಬರುತ್ತದೆ ಅನ್ನೋದು ಒಂದು ಸಂಕ್ಷಿಪ್ತವಾದ ವಿವರಣೆ ನಾವು ನೋಡ್ಕೊಂಡಿದ್ವಿ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಪುಷ್ಕರ ಸಮಯದಲ್ಲಿ ಬಂದರೆ ಕಾಮ್ಯಕರ್ಮಗಳನ್ನೆಲ್ಲ ಮಾಡ್ಕೊಂಡು ಬಿಡಬೇಕು ನಾವು. ಏನಂದರೆ ತುಂಗಭದ್ರಾ ನದಿಗೆ ಅಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಬೇಕು. ಈಗಾಗಲೇ ನಾನು ನಿಮಗೆಲ್ಲ ಹೇಳಿದ್ದೀನಿ, ನಂದು ವಿಡಿಯೋ ಇದಕ್ಕಿಂತ ಮುಂಚಿತವಾಗಿ ನದಿಗಳು, ನದ್ಯಾಭಿಮಾನಿ ದೇವತೆಗಳು, ಮತ್ತು ನದಿಯ ಸ್ನಾನ, ಮತ್ತು ಭಾಗ್ಯವ ಕೊಡೆಗರುತಿ ಭಾಗೀರಥಿ ಅನ್ನೋ ಒಂದು ಟೈಟ್ಲ ಮೇಲೆ ಯಾವ ಯಾವ ನದಿಯಲ್ಲಿ ಸ್ನಾನ ಮಾಡಿದ್ರೆ ಏನೇನು ಪುಣ್ಯ ಬರ್ತದೆ, ಯಾವ ಥರ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಬೇಕು ಅಂತನ್ನೋದು ಈಗಾಗಲೇ ನಾನು ಹೇಳಿದ್ದೀನಿ. ಆದರೂ ಈಗ ಮತ್ತೊಮ್ಮೆ ನಾನು ಹೇಳ್ತೀನಿ. ಈಗ ಅದು ಈ ಪುಷ್ಕರ ಬಂದಾಗ ನದಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಬೇಕು. ಸಂಕಲ್ಪ ಹೆಂಗೆ ಮಾಡಬೇಕನ್ನೋದನ್ನು ನಾನು ಹೇಳ್ತೀನಿ ಇವಾಗ. ಆಮೇಲೆ ಸ್ನಾನ ದಾನಾದಿಗಳನ್ನು ಮಾಡಬೇಕು, ದೇವರ ದರ್ಶನ ಮಾಡಬೇಕು, ಆಮೇಲೆ ದೇವರ ಭಜನೆ ಮಾಡಬೇಕು, ದೇವರ ಸ್ತೋತ್ರ ಮಾಡಬೇಕು, ದೇವರ ಸೇವೆ ಮಾಡಬೇಕು, ಕ್ಷೇತ್ರದ ಉಪವಾಸ ಮಾಡಬೇಕು. ಕ್ಷೇತ್ರ ಉಪವಾಸ ಗಂಡಸರು ಮಾಡ್ತಾರೆ. ದಂಪತಿಗಳ ಸಮೇತ ಹೋಗಿ ಸ್ನಾನ ಮಾಡಬೇಕು, ದಂಪತಿಗಳ ಸಮೇತ ಸ್ನಾನ ಮಾಡಬೇಕು, ದಂಪತಿಗಳಿಬ್ಬರು ಕೂಡ ಸಂಕಲ್ಪ ಮಾಡಬೇಕು, ದಂಪತಿಗಳ ಸಮೇತ ಸ್ನಾನ ಮಾಡಬೇಕು. ಇದು ಯಾವಾಗ ಆಗಲಿ ನದಿಯಲ್ಲಿ ಹೋಗಬೇಕಾದ್ರೆ ನದಿ ಸ್ನಾನ ಮಾಡಬೇಕಾದ್ರೆ ವಿಶೇಷವಾಗಿ ದಂಪತಿಗಳು ಕೂಡಿ ಸ್ನಾನ ಮಾಡಬೇಕು. ಅನಿವಾರ್ಯ ಕಾರಣದಿಂದ ಒಬ್ಬೊಬ್ಬರಿಗೆ ಹೋಗ್ಲಿಕ್ಕೆ ಆಗದೇ ಇದ್ದರೆ ಅವರವರೇ ಸ್ನಾನ ಮಾಡ್ಕೋಬೇಕು. ಆಮೇಲೆ ಕ್ಷೇತ್ರ ಉಪವಾಸ ಮಾಡಬೇಕು. ಮೊದಲನೇ ದಿವಸ ಕ್ಷೇತ್ರ ಉಪವಾಸ ಮಾಡಬೇಕು, ಎರಡನೇ ದಿವಸ ತೀರ್ಥ ವಿಧಿ ಮಾಡಬೇಕು, ಇನ್ನು ಮೂರನೇ ದಿವಸ ನಾವು ಹೊರಡಬೇಕಾದ್ರೆ ಗಂಗಾ ಆರಾಧನೆ ಮಾಡಿಕೊಂಡು
ಗಂಗೆಗೆ ಬಾಗಿನ ಕೊಟ್ಟು, ಯಾವ ನದಿಗೆ ಪುಷ್ಕರ ಬಂದಿರ್ತದಲ್ಲ ಆ ನದಿಗೆ ಬಾಗಿನ ಕೊಟ್ಟು ಗಂಗೆನೆ ಎಲ್ಲ ನದಿಗಳಲ್ಲಿಯೂ ಗಂಗೆ ಸನ್ನಿಧಾನ ಇರ್ತದೆ. ಅದಕ್ಕೆ ಆಯಾ ನದಿಗಳಿಗೆ ಬಾಗಿನ ಕೊಟ್ಟು ಅಂದರೆ ಮೊದಲನೇ ದಿವಸ ಕ್ಷೇತ್ರ ಉಪವಾಸ, ಎರಡನೇ ದಿವಸ ತೀರ್ಥ ವಿಧಿ ಮಾಡಿಕೊಂಡು, ಮೂರನೇ ದಿವಸ ಗಂಗಾ ಸ್ನಾನ ಪಾನಾದಿಗಳನ್ನು ಮಾಡಿಕೊಂಡು ಅಲ್ಲಿ ಮರದ ಬಾಗಿನ ಕೊಟ್ಟು ಗಂಗಾರಾಧನೆ ಮಾಡಿಕೊಂಡು ಬರಬೇಕು. ಆಮೇಲೆ ಮರದ ಬಾಗಿನ ಕೊಡಬೇಕು. ಆಮೇಲೆ ಇವುಗಳನ್ನು ಮಾಡುವುದರಿಂದ ಸಂಪೂರ್ಣ ಫಲ ಬರದಲ್ಲದೇ ಈ ಫಲ ಸಂಪೂರ್ಣವಾಗಿ ಕೊನೆಯವರೆಗೂ ಪುಣ್ಯ ಸಂಪಾದನೆ ಮಾಡಿಕೊಂಡಿದ್ದು ಕೊನೆಯವರೆಗೂ ಉಳಿದುಕೊಳ್ತದೆ. ಇದು ನಾವು ಮಾಡಿದ ಪುಣ್ಯ ಅನ್ನೋದು ಕೊನೆಯವರೆಗೂ ಹ್ರಾಸ ಆಗೋದಿಲ್ಲ, ಉಳಿತದೆ. ಇನ್ನು ಈ ತುಂಗಭದ್ರಾ ನದಿ ಅನ್ನೋದು ಎಲ್ಲಿ ಇದೆ, ಏನು ಹೋಗಬೇಕಾದ್ರೆ ಅವ್ರಿಗೆ ಒಂದು ಐಡಿಯಾ ಬರಬೇಕು, ತುಂಗಾ ನದಿ ಎಲ್ಲಿದ್ದಾಳೆ, ಅವಳು ಎಲ್ಲಿ ಹುಟ್ಟಿದ್ಲು, ಅವಳು ಹೇಗೆ ಹರಿದುಕೊಂಡು ಬಂದಳು ಅನ್ನೋದೊಂದು ನನಗೆ ಎಷ್ಟು ತಿಳಿತದೆ ಅಷ್ಟು ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಕೊಡ್ತೀನಿ. ಕರ್ನಾಟಕದ ಪಶ್ಚಿಮ ಘಟ್ಟದ ವರಹ ಪರ್ವತದ ಗಂಗಾಮೂಲ ಎನ್ನುವ ಪವಿತ್ರ ಸ್ಥಳದಲ್ಲಿ ತುಂಗಾ ನದಿಯ ಉಗಮವಾಗಿದೆ. ನಮ್ಮ ಕರ್ನಾಟಕ ದೇಶದಲ್ಲಿಯೇ ನೋಡ್ರಿ, ಕರ್ನಾಟಕದ ರಾಜ್ಯದಲ್ಲಿಯೇ, ನಮ್ಮ ದೇಶದ ಕರ್ನಾಟಕದ ರಾಜ್ಯದಲ್ಲಿಯೇ ತುಂಗಾ ನದಿಯ ಉದ್ಭವವಾಗಿದೆ. ಅವಳ ಮೂಲ ಸ್ಥಾನ ತುಂಗಾ ನದಿ ಕರ್ನಾಟಕದಲ್ಲಿಯೇ ಇದೆ. ಅಂದರೆ ಕರ್ನಾಟಕದ ಪಶ್ಚಿಮ ಘಟ್ಟದ ವರಹ ಪರ್ವತದ ಗಂಗಾಮೂಲ ಎನ್ನುವ ಪವಿತ್ರ ಸ್ಥಳದಲ್ಲಿ ತುಂಗಾ ನದಿ ಉಗಮಿಸಿದೆ. ಇದು ಮುಂದೆ ಹೆಂಗಂದರೆ, ಚಿಕ್ಕಮಗಳೂರಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಹರಿಸಿ ಕೂಡ್ಲಿ ಅನ್ನೋ ಕ್ಷೇತ್ರ, ಶಿವಮೊಗ್ಗದಲ್ಲಿ ಕೂಡ್ಲಿ ಅನ್ನೋ ಪವಿತ್ರವಾದ ಪುಣ್ಯಕ್ಷೇತ್ರ, ಅಲ್ಲಿ ಭದ್ರಾ ನದಿಯಿಂದ ಒಡಗೂಡಿದ್ದಾಳು ಅವಳು. ಅಲ್ಲಿ ಪವಿತ್ರ ಸ್ಥಳದಲ್ಲಿ ಭದ್ರಾ ನದಿಯನ್ನು ಸೇರಿ ಅಲ್ಲಿ ತುಂಗಭದ್ರೆಯಾಗಿ ಹರಿದಿದ್ದಾಳು. ತುಂಗಾ ನದಿಯನ್ನು ಭದ್ರಾ ನದಿಯಲ್ಲಿ ಸೇರಿಕೊಂಡಿದ್ದಕ್ಕಾಗಿ ಅಲ್ಲಿ ತುಂಗಭದ್ರಾ ಅಂತ ಅನಿಸ್ಕೊಂಡಿದ್ದಾಳೆ. ಕೂಡ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ್ಲಿಯಲ್ಲಿ ಅಲ್ಲಿ ಸಂಗಮ ತುಂಗಭದ್ರೆಯಲ್ಲಿ ಅಲ್ಲಿ ತುಂಗಭದ್ರಾ ಅಂತ ಅನಿಸ್ಕೋತಾಳೆ. ಆಮೇಲೆ ಹಲವಾರು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ, ಅವಳೇ ನೋಡಿ ಎಲ್ಲ ಕ್ಷೇತ್ರಗಳಿಗೆ ಅವಳೇ ಸಂದರ್ಶಿಸಿದ್ದಾಳೆ. ಯಾಕಂದರೆ ನಮಗೆ ಅನುಕೂಲವಾಗಲಿ ಅಂತ ಅಂದ್ಕೊಂಡು, ಅಬ್ಬ ಮಹಾದೇವಿ ಮಹಾತಾಯಿ ತುಂಗಾ ನದಿ ಸಂಧಿಸಿ ಸಾವಿರಾರು ದೇವರುಗಳಿಗೆ ಅಭಿಷೇಕ ಮಾಡಿಸಿದ್ದಾಳು. ಅವಳಿಂದ ತುಂಗಾ ನದಿಯ ನೀರಿನಿಂದ ಅಭಿಷೇಕವಾಗಿದೆ ಸಾವಿರಾರು ದೇವತೆಗಳಿಗೆ. ಕೋಟ್ಯಾಂತರ ಜೀವ ಜಲರಾಶಿಗಳಿಗೆ, ಅಂದರೆ ಜೀವರಾಶಿಗಳಿಗೆ ಜೀವಜಲ ನೋಡ್ರಿ. ನದಿ ಅಂದರೆ ಸುಮ್ಮನೆ ಅಲ್ಲ, ನದಿ ತಟದಲ್ಲಿಯೇ ಊರಿರಬೇಕು ಯಾವಾಗಲೂ, ಅಂದರೆ ನೀರಿಂದು ಕೊರತೆ ಆಗೋದಿಲ್ಲ. ಇಷ್ಟು ಜಲರಾಶಿಗಳಿಗೆ, ಜೀವರಾಶಿಗಳಿಗೆ, ಜೀವಿಗಳಿಗೆಲ್ಲ ಆ ಜಲರಾಶಿ ಆಗಿದ್ದಾಳೆ. ಅಂದರೆ ನೀರು ಕೊಟ್ಟವಳು ಅವಳೇ ಭಾಗೀರಥಿ ದೇವಿನೇ. ಅಷ್ಟೆಲ್ಲರಿಗೆ ಜೀವಜಲ ಕೊಟ್ಟು ಲಕ್ಷಾಂತರ ಜನರ ರೈತರ ಭೂಮಿಯನ್ನು ತಣಿಸಿ ನಮಗೆ ಅನ್ನದಾತಾಳಾಗಿದ್ದಾಳೆ ಆ ಮಹಾತಾಯಿ. ಇವಳು ಮತ್ತೆ ನೆಕ್ಸ್ಟ್ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಮಹೇಶ್ವರ ಸನ್ನಿಧಿಯ ಸಂಗಮದಲ್ಲಿ ಕೃಷ್ಣಾ ನದಿಯಲ್ಲಿ ಸೇರಿ ಕೃಷ್ಣೆಯಾದವು. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಮಹೇಶ್ವರ ಸನ್ನಿಧಾನದಲ್ಲಿ ಅಂದರೆ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರಿ ಕೃಷ್ಣೆಯಾದಳು ಗಂಗಾ, ಇದು ತುಂಗಭದ್ರಾ ದೇವಿ. ಮುಂದೆ ಆಂಧ್ರ ಪ್ರದೇಶದಿಂದ ಬಂಗಾಳಕೊಲ್ಲಿ ಸೇರ್ಕೋತಾಳೆ. ಮುಂದೆ ಬಂಗಾಳಕೊಲ್ಲಿ ಸಮುದ್ರ ಸೇರಿಕೊಂಡು ತುಂಗಭದ್ರೆಯಾಗಿ ಕೃಷ್ಣೇ ಆಗಿರುವ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ತುಂಗೆಯಲ್ಲಿ ಮಿಂದು ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಂಡು ದೈವೀ ಕಾರ್ಯ ಮಾಡಿ ಶುಭವಾದಂಥ ಫಲ ಪಡೆದುಕೊಳ್ಳೋಣ. ಅಂದರೆ ಅಪರೂಪವಾಗಿ ಬಂದಂತಹ ಒಂದು ತುಂಗಭದ್ರಾ ನದಿಗೆ ಪುಷ್ಕರ, ಅವಳು ಎಲ್ಲಿದ್ದಾಳೆ ಏನು ಸುದ್ದಿ ಅನ್ನೋದೊಂದು ಸಂಕ್ಷಿಪ್ತವಾದ ಒಂದು ಚಿತ್ರಣ ನಾನು ನಿಮಗೆ ಕೊಟ್ಟಿದ್ದೀನಿ. ಆಮೇಲೆ ಈ ತುಂಗಭದ್ರೆಯಲ್ಲಿ ಪುಷ್ಕರ ಬಂದಾಗ ಏನು ಮಾಡಬೇಕು ಅಂತ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇನ್ನು ಮುಂದೆ ಈ ಪುಷ್ಕರ ಸಮಯದಲ್ಲಿ ಸಂಕಲ್ಪಪೂರ್ವಕವಾದ ಸ್ನಾನಾದಿಗಳನ್ನು ದಾನಾದಿಗಳನ್ನು ಹೇಗೆ ಮಾಡಬೇಕು ಮತ್ತು ಅಲ್ಲಿ ಅನುಸರಿಸಬೇಕಾದಂಥ ನಿಯಮಗಳನ್ನು ಏನನ್ನೋದು ಮುಂದಿನ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ ಅಂತ. ಇದು ಒಂದು ಪುಷ್ಕರದ ಒಂದು ಸಂಕ್ಷಿಪ್ತ ಪಕ್ಷಿ ನೋಟ ಇದು ನಿಮಗೆ. ಎಂದು ಬಂದದ, ಏನು ಮಾಡಬೇಕು, ಯಾವ ಕಾಮ್ಯ ಕರ್ಮಗಳನ್ನು ಮಾಡಬೇಕು, ಪುಷ್ಕರ ಅಂದರೆ ಏನು, ಇದರದ್ದು ಯಾವ ಥರ ಫಲ ಬರ್ತದೆ ಅನ್ನೋದು ಒಂದು ಸಂಕ್ಷಿಪ್ತವಾದ ಚಿತ್ರಣ ಇವತ್ತು ನಾನು ನಿಮ್ಮ ಮುಂದಿಟ್ಟಿದ್ದೀನಿ. ಇನ್ನು ಮುಂದೆ ಸಂಕಲ್ಪಪೂರ್ವಕದ ಸ್ನಾನದಾನಾದಿಗಳನ್ನು, ಜಪತಪಾದಿಗಳನ್ನು ಮತ್ತು ಏನೇನು ಮಾಡಬೇಕು ಅನ್ನೋದನ್ನೋದು ನಾನು ಸಂಪೂರ್ಣವಾದ ವಿವರ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.